ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾವು ತುಮಕೂರಿಂದ ದಾವಣಗೆರೆಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ದಾವಣಗೆರೆ ಬೆಣ್ಣೆ ದೋಸೆ ದಾವಣಗೆರೆಯಲ್ಲೇ ತಿನ್ನಬೇಕು ಅಂತ ಹೇಳಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಜೊತೆಗೆ ನನ್ನ ಫ್ರೆಂಡ್ ಒಬ್ಬ ಯೂಟ್ಯೂಬ್ ನೋಡಿ ನೋಡಿ ಒಂದು ಲಿಸ್ಟ್ ಮಾಡಿಬಿಟ್ಟಿದ್ದಾನೆ. ಏನಪ್ಪ ಅಂತಂದರೆ ಶಾಂತಪ್ಪ ಬೆಣ್ಣೆ ದೋಸೆ, ಗುರುರಾಜ ಬೆಣ್ಣೆ ದೋಸೆ, ಹಳೇ ಸಾಗರ್ ಬೆಣ್ಣೆ ದೋಸೆ, ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ, ಅದ್ರ ಜೊತೆಗೆ ಎಂಥದ್ದು ದುರ್ಗಾ ಮಸಾಲ ಮಂಡಕ್ಕಿ, ಈಶಣ್ಣ ಎಗ್ ರೈಸ್, ಆಮೇಲಿಂದ ಪೊಡ್ಡು ಗಣೇಶ ಬೆಣ್ಣೆ ಪೊಡ್ಡು ತಿನ್ನಬೇಕಂತೆ, ಆಮೇಲೆ ರಾಘವೇಂದ್ರ ಅಕ್ಕಿ ನೂಡಲ್ಸ್ ತಿನ್ನಬೇಕು, ಜೊತೆಗೆ ಶರಭೇಶ್ವರದಲ್ಲಿ ರೊಟ್ಟಿ ಊಟ ಮಾಡಬೇಕು, ಸೋಮೇಶ್ವರ ಖಾನಾವಳಿನಲ್ಲಿ ಊಟ ಮಾಡಬೇಕು ಅಂತೇಳಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಸ್ನೇಹಿತರೆ. ಇವತ್ತು ಇಲ್ಲಿದ್ದು ಈ ದಾವಣಗೆರೆಯಲ್ಲಿ ಏನೇನಿದೆ ಅಂತ ಎಲ್ಲ ಹುಡುಕಿ ಎಲ್ಲವನ್ನು ಬಗೆದು ತಿಂದು ಇಲ್ಲಿಂದ ಖಾಲಿ ಮಾಡಬೇಕು ಅಂತ ಹೇಳಿ ನಾವಿವತ್ತು ನೋಡಿ ಸ್ನೇಹಿತರೆ ಈ ದಾವಣಗೆರೆಗೆ ಬಂದಿದ್ದೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ, ಏನೇನಿದೆ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ತಿನ್ಕೊಂಡು ಬರೋಣ. ನೋಡಿ, ಇದೇ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್. ನೋಡಿ, ಇಲ್ಲಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಬೆಂಕಿಯ ಕೆಂಡದಲ್ಲಿ ಬೇಯಿಸ್ತಾ ಇರತಕ್ಕಂಥ ಬೆಣ್ಣೆ ದೋಸೆಗಳಿವು. ಇದ್ರ ಮೇಲೆ ಬೆಣ್ಣೆ ಹಾಕ್ತಾರೆ, ಭಾಳ ನಾಟಿ ಬೆಣ್ಣೆ ಸ್ನೇಹಿತರೆ, ತುಂಬ ಚೆನ್ನಾಗಿರ್ತಕ್ಕಂಥ ಒಳ್ಳೆ ಘಮ ಘಮ ಅಂತಕ್ಕಂಥ, ನೋಡಿ ಇದೇ ಬೆಣ್ಣೆ. ಈ ಬೆಣ್ಣೆಯನ್ನು ಅದಕ್ಕೆ ತುಂಬ ಹಾಕ್ತಾರೆ ಸ್ನೇಹಿತರೆ, ಅದ್ರ ಜೊತೆಗೆ ಈ ಪಲ್ಯ ಅದ್ರ ಜೊತೆಗೆ ಚಟ್ನಿ ಹಾಕಿ ಕೊಡ್ತಾ ಇದ್ದರೆ 6 ದೋಸೆ ಬೇಕಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಾವು 3 ಖಾಲಿ ದೋಸೆ, 2 ಬೆಣ್ಣೆ ದೋಸೆನ ತೊಗೊಂಡಿದ್ದೀವಿ, ಆರ್ಡ್ರ್ ಮಾಡಿದ್ದೀವಿ ಸ್ನೇಹಿತರೆ. ಈ ಬೆಣ್ಣೆ ದೋಸೆ ವಿಶೇಷ ಏನು ಅಂತಂದರೆ, ನೋಡಿ, ಕೆಂಪು ಚಟ್ನಿ ಮಾಡ್ತಾರೆ, ಕೆಂಪು ಚಟ್ನಿ ಜೊತೆಗೆ ಒಂದಿಷ್ಟು ಬೆಣ್ಣೆ ಹಾಕ್ತಾರೆ. ತಿಂತಾ ಇದ್ದರೆ ಸ್ನೇಹಿತರೆ ಏನು ಒಂದು ಖಾಲಿ ದೋಸೆ ಕರಗೋಗ್ಬಿಡುತ್ತೆ, ಹಾಗೇ ತಿಂತಾ ಇದ್ದರೆ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ. ಆ ಒಂದು ನಾಟಿ ಬೆಣ್ಣೆಯ ಒಂದು ಸುವಾಸನೆ, ಆ ಘಮ, ಆ ರುಚಿ ಹೇಗಿದೆ ಅಂತಂದರೆ ತಿನ್ನಬೇಕು ಸ್ನೇಹಿತರೆ. ನೀವು ಒಮ್ಮೆ ಬಂದು ಈ ಶಾಂತಪ್ಪ ಬೆಣ್ಣೆ ದೋಸೆ ಹೋಟ್ಲಲ್ಲಿ ಈ ಒಂದು ಬೆಣ್ಣೆ ದೋಸೆನ ತಿನ್ನಿ ಸ್ನೇಹಿತರೆ. ತುಂಬ ರುಚಿಯಾಗಿದೆ, ಬಹಳ ಸೊಗಸಾಗಿದೆ, ನಿಜಕ್ಕೂ ಬಂದಿದ್ದಕ್ಕೆ ಸಾರ್ಥಕ ಅನ್ನಿಸ್ತಾ ಇದೆ ಸ್ನೇಹಿತರೆ, ನೀವು ಬನ್ನಿ. ಈಶಣ ಎಗ್ ರೈಸ್ ಫ್ರೈಡ್ ರೈಸ್ ಸೆಂಟರ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಇಲ್ಲೂ ತುಂಬ ಟೇಸ್ಟಾಗಿರುತ್ತೆ. ಇಲ್ಲೂ ಒಮ್ಮೆ ನೀವು ಈ ಒಂದು ಎಗ್ ಫ್ರೈಡ್ ರೈಸನ್ನು ಟೇಸ್ಟ್ ಮಾಡ್ಬೋದು ಸ್ನೇಹಿತರೆ. ಇದು ದಾವಣಗೆರೆ ಬೆಂಗಳೂರು ರಿಂಗ್ ರಸ್ತೆಯಲ್ಲಿದೆ, ಇಲ್ಲೂ ತುಂಬ ಚೆನ್ನಾಗಿಯೇ ರೈಸ್ ಮಾಡಿದ್ದಾರೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನೋಡಿ ದುರ್ಗಾ ಮಂಡಕ್ಕಿ ಅಂಗಡಿ ಅಂತ ಹೇಳಿ. ಇಲ್ಲಿ ಖಾರ ಮಂಡಕ್ಕಿ, ನರ್ಗಿಸ್ ಮಂಡಕ್ಕಿ, ಮಸಾಲ ಮಂಡಕ್ಕಿ, ಇನ್ನೂ ಬೇರೆ ಬೇರೆ ರೀತಿಯ ಅನೇಕ ಮಂಡಕ್ಕಿಗಳ ಜೊತೆಗೆ ಕೊಡ್ತಾರಲ್ಲ ಬಿಸಿ ಬಿಸಿ ಮಿರ್ಚಿ ಬಜ್ಜಿ, ಅದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಈ ಮಿರ್ಚಿ ತಿಂತಾ ಇದ್ದರೆ ಅದೇ ಒಂಥರ ಟೇಸ್ಟ್, ಯಾಕಂತಂದರೆ ಈ ಥರ ಬೇರೆ ನೀವು ಎಲ್ಲೂ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಈ ಟೇಸ್ಟು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅದೇನೋ ಇಲ್ಲಿ ಲೋಕಲ್ ಒಂದು ಟೇಸ್ಟ್ ಅಂತಂದರೆ ಈ ಮೆಣಸಿನ್ಕಾಯಿ ಬಜ್ಜಿ ಏನಿದೆ ಅದು ತುಂಬ ಟೇಸ್ಟು ಸ್ನೇಹಿತರೆ. ಹಾಗಾಗಿ ನೀವು ದಾವಣಗೆರೆಗೆ ಬಂದರೆ ಬೆಣ್ಣೆ ದೋಸೆ, ಈ ಮೆಣಸಿನ್ಕಾಯಿ ಬಜ್ಜಿ ಇದನ್ನು ತಿಂದೇ ಇದ್ದರೆ ಸಮಾಧಾನವೇ ಆಗೋದಿಲ್ಲ.
ಇದು ಶಾಂತಿ ಕಂಫರ್ಟ್ ಅಂತೇಳಿ ನಾವಿದ್ದಂಥ ಒಂದು ವಸತಿ ಗೃಹ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ರೈಲ್ವೆ ಸ್ಟೇಷನ್ನು ಬಸ್ ಸ್ಟಾಪ್ಗೆ ತುಂಬ ಹತ್ತಿರದಲ್ಲಿದೆ. ಟೌನ್ನೆಲ್ಲ ಸುತ್ತಾಕ್ಲಿಕ್ಕೆ ಇಲ್ಲಿದ್ಕೊಂಡು ಹರಿಹರ ದಾವಣಗೆರೆಯಿಂದ ಯಾವುದು ನಾಯ್ಕನಟ್ಟಿ ಕಾಗಿನೆಲೆ ಸುಮಾರು ಪ್ರದೇಶಗಳನ್ನ ನಾವು ವಿಸಿಟ್ ಮಾಡಿ ಬರ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಸತಿ ಗೃಹ. ನೀವು ಬಂದರೆ ಇಲ್ಲಿ ಇರೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಸಹ ಇಲ್ಲೇ ಉಳ್ಕೊಂಡು ನಾವು ಈ ದಾವಣಗೆರೆನೆಲ್ಲ ನೋಡ್ತಾ ಇದ್ದೀವಿ. ನೀವು ಒಮ್ಮೆ ಭೇಟಿ ಕೊಡಿ. ಇದು ಪೊಡ್ಡು ಗಣೇಶನ ಬೆಣ್ಣೆ ಪೊಡ್ಡು ಒಂದು ಅಂಗಡಿ ಸ್ನೇಹಿತರೆ. ನೋಡಿ, ಇಲ್ಲಿ ರೋಡ್ ಬದಿನಲ್ಲೇ ಒಂದು ಚಿಕ್ಕ ಅಂಗಡಿನಲ್ಲಿ ಈ ಒಂದು ಪೊಡ್ಡುಗಳನ್ನು ಮಾಡ್ತಾ ಇದ್ದಾರೆ. ನಾವು ಯೂಟ್ಯೂಬಲ್ಲಿ ನೋಡಿದ್ದು ತುಂಬ ಚೆನ್ನಾಗಿದೆ ಬೆಣ್ಣೆ ಪೊಡ್ಡು, ನೀವು ಒಮ್ಮೆ ಹೋಗಿ ಅಂತ ಹೇಳ್ತಾ ಇದ್ದರು. ಹಾಗಾಗಿ ನಾವು ಸ್ವಲ್ಪ ದಾವಣಗೆರೆಯಿಂದ ದೂರನೇ ಇದೆ ಇದು ಸಿಟಿಯಿಂದ, ಆದರೂ ನಾವು ಹುಡುಕೊಂಡು ಆಟೋದಲ್ಲಿ ಇಲ್ಲಿಗೆ ಬಂದಿದ್ದೀವಿ ಈ ಒಂದು ಪೊಡ್ಡು ತಿನ್ನಬೇಕು ಅಂತೇಳಿ. ನೋಡೋಣ ಹೇಗಿದೆ ಈ ಪೊಡ್ಡು, ಇದರ ಟೇಸ್ಟ್ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಸ್ವಚ್ಛವಾಗೇನೋ ಇದೆ ಸುತ್ತಮುತ್ತ, ಟೇಸ್ಟ್ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ ಸ್ನೇಹಿತರೆ. ಹಾಗಾಗಿ ನಾವು ಈ ಪೊಡ್ಡನ್ನ ಸೇವಿಸಿದ ಮೇಲೆ ಗೊತ್ತಾಗುತ್ತೆ ಇದರ ಒಂದು ಟೇಸ್ಟು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ತಿಂದ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಪಡ್ಡು ಏನೋ ಚೆನ್ನಾಗಿದೆ, ಕ್ರಿಸ್ಪಿಯಾಗೇನೋ ಇದೆ, ಆದರೆ ಚಟ್ನಿ ಸುಮಾರಾಗಿದೆ. ಹೇಳ್ಕೊಳೋ ರೀತಿಯಲ್ಲಿ ಏನಿಲ್ಲ ಅನಿಸುತ್ತೆ ಸ್ನೇಹಿತರೆ, ಆದರೂ ಒಮ್ಮೆ ನೋಡ್ಬೋದು. ನಾವು ದಾವಣಗೆರೆಗೆ ಬಂದಿರೋ ವಿಷಯ ತಿಳಿದು ಬೆಂಗಳೂರಿನಲ್ಲಿದ್ದಂಥ ನನ್ನ ಸ್ನೇಹಿತ ಸಂಕೇತ್ ಗುರುದತ್ ಅವರು ಸಹ ನಾವು ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೇಳಿ ಇವತ್ತು ದಾವಣಗೆರೆಗೆ ಬಂದಿದ್ದಾರೆ. ಅವರು ಹಳೆ ಸಾಗರ್ ಹೋಟೆಲಲ್ಲಿ ಬೆಣ್ಣೆ ದೋಸೆ ಸವಿದು ಮತ್ತೆ ಅವರು ಬೆಂಗಳೂರಿಗೆ ಹೋದರು. ನಾವಿನ್ನೂ ಮೋಮೋಸು ಮತ್ತು ಈ ಮೆಣಸಿನ್ಕಾಯಿ ಬಜ್ಜಿ ಜೊತೆ ನೋಡಿ, ಇದು ಮೆಣಸಿನ್ಕಾಯಿ ಅಂದರೆ ದಾವಣಗೆರೆ ವಿಶೇಷ ಸ್ನೇಹಿತರೆ. ಆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಕರಿತಾ ಇರೋದು ನೋಡಿದ್ರೇ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ. ಅದ್ರ ಜೊತೆಗೆ ಖಾರ ಮಾಡ್ತಾರಲ್ಲ ಇಲ್ಲಿ, ಖಾರ ಒಂದು ಚಕ್ಲಿ ಮಾಡ್ತಾರೆ, ಜೊತೆಗೆ ವಿಧ ವಿಧವಾಗಿರ್ತಕ್ಕಂಥ ಮಂಡಕ್ಕಿ ಮಸಾಲೆಗಳನ್ನ ಮಾಡ್ತಾರೆ. ಅದನ್ನು ತಿನ್ನೋದೇ ಒಂದು ಖುಷಿ ಅನಿಸುತ್ತೆ ಸ್ನೇಹಿತರೆ. ನೋಡಿ, ಈ ಹೋಟಲು ಅಷ್ಟೇ ತುಂಬ ಸ್ವಚ್ಛವಾಗಿರ್ತಕ್ಕಂಥ, ಕ್ಲೀನಾಗಿರ್ತಕ್ಕಂಥ, ಶುಚಿ ರುಚಿಯಾಗಿರ್ತಕ್ಕಂಥ ಈ ಖಾರ ಒಂದು ಮಂಡಕ್ಕಿ ಜೊತೆಗೆ ಬೆರೆಸ್ಕೊಟ್ರೆ ತಿನ್ನೋದಕ್ಕೆ ಈ ಚಳಿಗಾಲ ಬೇರೆ ಇದೆ ಈಗ ಸ್ವಲ್ಪ, ಹಾಗಾಗಿ ತುಂಬಾ ಸೊಗಸಾಗಿದೆ ಸ್ನೇಹಿತರೆ. ನೀವು ಒಮ್ಮೆ ಈ ದಾವಣಗೆರೆಗೆ ಬನ್ನಿ, ಇಲ್ಲಿರ್ತಕ್ಕಂಥ ಎಲ್ಲದನ್ನು ತಿಂದು ಮತ್ತೆ ವಾಪಸ್ ಹೋಗಿ. ನೋಡಿ, ನಾವಿರೆಲ್ಲ ಸ್ನೇಹಿತರು, ಅದಕ್ಕೋಸ್ಕರನೇ ನಾವು ಇವತ್ತು ದಾವಣಗೆರೆಗೆ ಸೇರಿದ್ದೀವಿ. ಈಗ ನಾವು ದಾವಣಗೆರೆಯಿಂದ ಹೊರಟು ಮತ್ತೆ ತುಮಕೂರು ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೈಕ್ಲೋನ್ ಎಫೆಕ್ಟ್ ಇರೋದರಿಂದ ಮಳೆ ಚಿಡಿ ಚಿಡಿ ಅನಿತಾ ಇದೆ, ಆದ್ರೂ ನಾವು ನಿಧಾನಕ್ಕೆ, ನಮ್ಮ ಸ್ನೇಹಿತ ಎಸ್ ಎಚ್ ನಾಗರಾಜು ಈ ಒಂದು ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ, ನಿಧಾನಕ್ಕೇ ನಾವು ಈ ಒಂದು ರಸ್ತೆಯನ್ನು ದಾಟ್ತಾ ಹೋಗ್ತಾ ಇದ್ದೀವಿ. ಹಾಗೆಯೇ ನಾವು ಮುಂದೆ ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಕಾಫಿನೋ ಟೀನೋ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಸ್ನೇಹಿತರೆ, ಮುಂದೆ ಯಾವುದಾದ್ರೂ ಒಳ್ಳೆ ಹೋಟ್ಲು ಸಿಕ್ಕಿದ್ರೆ ಅಲ್ಲಿ ನಾವು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀವಿ. ಹತ್ರ ನಾವು ಸಿರಾ ಹತ್ರ ಇರ್ತಕ್ಕಂಥ ಒಂದು ಹೋಟೆಲ್ ಪಾಕಶಾಲಾ ಅಂತಕ್ಕಂಥ ಒಂದು ಒಳ್ಳೆ ಹೋಟೆಲ್ ಸಿಕ್ತು ಸ್ನೇಹಿತರೆ ನಮಗೆ. ಅದ್ರ ಮಧ್ಯದಲ್ಲಿ ಟೋಲಲ್ಲಿ ಒಂದು ಸಾಯಿಬಾಬಾ ಒಂದು ಟೆಂಪಲ್ನ ವಿಶೇಷವಾಗಿ
ಅಲ್ಲಿ ಕಟ್ಟಿದ್ದಾರೆ. ನೋಡ್ಬೋದು ಒಮ್ಮೆ ಅಲ್ಲಿ ಇಳಿದ ಟೋಲ್ ಹತ್ರ ಹೋಗಿ ಆ ಒಂದು ದೇವಾಲಯವನ್ನು ನೋಡ್ಬೋದು. ಇನ್ನು ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ, ಪೂರ್ಣ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೀವು ಆ ರೋಡಲ್ಲಿ ಹೋಗ್ಬೇಕಾದ್ರೊಮ್ಮೆ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಸ್ನೇಹಿತರೆ.